बेड अंतीर बेरे बेड अंतीर इवे नीन ताली कट्टिले नाने कट्बिडला ದೇವಸ್ಥಾನದಲ್ಲಿ ಸ್ಪೆಷಲ್ ಆಗಿ ಪೂಜೆ ಏರ್ಪಾಡ್ ಮಾಡಿದ್ದೀನಿ ಸಾರಿ ತೇಜ ನಾನು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ ನನಗೆ ಖಂಡಿತವಾಗ್ಲೂ ಬರಕಾಗಲ್ಲ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಸಾರಿ ರವಿ ನೀವು ಬರದೇ ಇದ್ದರೆ ಈ ಪೂಜೆನೇ ನಡೆಯಲ್ಲ ತೇಜ ಅರ್ಥ ಮಾಡ್ಕೊಳ್ಳಿ ತೇಜ ನೀವು ಬರೋವರೆಗೂ ನಾನು ವೇಟ್ ಮಾಡ್ತೀನಿ ತೇಜ ಹೇಳೋದನ್ನ ಕೇಳಿ ಮೊದಲು ತೇಜ ಅಮ್ಮ ಬನ್ನಿ ಅಮ್ಮ ಆ ಬಂದೆ ಕಟ್ಟಲೇ ಕಟ್ಟ ಕಟ್ಟಿ ನಡ ಏಯ್ ಬೇಗ ಕಟ್ಟ ಏಯ್ ಬೇಗ ಕಟ್ಟ ಏನು ಕೇಳು ಬೇಡ ಆ ಕಟ್ಟ 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 ಲೇ ಇದನ್ನ ಸೇರಿ 81 ಆಯ್ತು ಬರ್ರ ಸೆಂಚುರಿ ಸೆಂಚುರಿಗೆ ಸ್ವಲ್ಪನೇ ಬಾಕಿ ಕಮಾನ್ ಕಮಾನ್ ಬರ್ರ ಇಬ್ರು ಚೆನ್ನಾಗಿರಿ यार हेत्रग मार्चवे रवि खंडित वागलु मारण कई तोर्सी केळगे बिडि रवि नामदेस्य क्षेम स्थैर्य वीर्य विजय आयुर आरोग्य अनुग्रहानां सकल कुटुंबं सकल ऐश्वर्य प्राप्तिरस्तु ओम आदिशक्त्यै नमः ओम पराशक्त्यै नमः ओम शक्त्यै नमः गोत्तिल्लदे नान नम्म मने अंगडी देवस्थान ओंदु जागानू बिडदे हुडुकी हुडुकी अलीता इदीनि अल्ल इल्ले इदीनि अंत ओंदु फोन माडाद्रू हेळबारदा अदिरलि
ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಟ್ಟಿದ್ಯಾ? ಯಾಕೆ ಕ್ಯಾಂಡಿ, ನಾನು ಏನು ಕೇಳ್ತಿದ್ರು ಉತ್ತರನೇ ಕೊಡ್ತಿಲ್ವಲ್ಲ? ಏನಾಯ್ತು ಕ್ಯಾಂಡಿ, ಏನಾಯ್ತು? ಹೋಹೋ, ಈಗ ನನಗೆ ಗೊತ್ತಾಯ್ತು. ಚೆನ್ನೈಯಲ್ಲಿದ್ದಾಗ ನಾನು ನಿನ್ನ ಜೊತೆ ಒಂದ್ಸಲನೂ ಮಾತಾಡ್ಲಿಲ್ವಲ್ಲ, ಅದಕ್ಕೆ ತಾನೇ ಈ ಕೋಪ. ಇಲ್ಲ ರವಿ, ಇರು ಇರು ಕ್ಯಾಂಡಿ. ಒಂದು ಹುಡುಗಿ ಒಂದು ಹುಡುಗನ ನಿಜವಾದ ಪ್ರೀತಿನ ಅಕ್ಸೆಪ್ಟ್ ಮಾಡಿದಾಗಲೇ ಅದು ಅವಳ ಜೀವನದ ಸಂತೋಷದ ಸಮಯ ಆಗಿರುತ್ತೆ. ಇಂಥ ಸಂತೋಷದ ಸಮಯದಲ್ಲಿ ನಿನಗೊಂದು ಗಿಫ್ಟ್ ಕೊಟ್ಟು ನೀನು ಒಪ್ಪಿದೆಯಾ ಅನ್ನೋ ಮಾತನ್ನು ಕೇಳಕ್ಕೆ ನನಗೆ ಆಸೆ ಆಗ್ತಾ ಇದೆ. ಚೆನ್ನೈಯಲ್ಲಿ ನಿನಗೋಸ್ಕರ ಹುಡುಕಿ ಹುಡುಕಿ ತಂದಿರೋ ವಾಚ್. ಇದನ್ನು ತಗೋ ಕ್ಯಾಂಡಿ. ತಗೋ ಕ್ಯಾಂಡಿ. ಇಲ್ಲ ರವಿ, ನನಗೆ ಬೇಡ. ನಿನಗೋಸ್ಕರ ಇದನ್ನ ಎಲ್ಲ ಕಡೆ ಹುಡುಕಿ ತುಂಬಾ ಆಸೆಯಿಂದ ತಂದಿದ್ದೀನಿ ಕ್ಯಾಂಡಿ. ಇದು ನಮ್ಮ ಪ್ರೀತಿಯ ಚಿಹ್ನೆ ಕಾಟನ್ ಕ್ಯಾಂಡಿ. ನನಗೆ ಪ್ರೀತಿನೇ ಬೇಡ ರವಿ. ಕ್ಯಾಂಡಿ, ಸುಮ್ಮನೆ ಆಟ ಆಡ್ಬೇಡ ಕ್ಯಾಂಡಿ. ಇಲ್ಲ ರವಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾವು ಸತ್ಯನ ಎದುರಿಸೋ ಸಮಯ ಬಂದಾಗಿದೆ. ನನಗೆ ನಿಜಾನೇ ಹೇಳ್ತಾ ಇರೋದು. ಮ್ಯಾಚಲ್ಲಿ ಚೆನ್ನಾಗಿ ಆಡ್ ಬಂದ್ಮೇಲೆ ಉತ್ತರ ಹೇಳ್ತೀನಿ ಅಂತ ಹೇಳಿದ್ದೆ ತಾನೆ. ಉತ್ತರ ಹೇಳ್ತೀನಿ ಅಂತ ತಾನೇ ಹೇಳ್ದೆ. ಸರಿ ಅಂತ ಹೇಳ್ತೀನಿ ಅನ್ಲಿಲ್ವಲ್ಲ ರವಿ. ಕ್ಯಾಂಡಿ, ಪ್ಲೀಸ್ ಕ್ಯಾಂಡಿ, ನೀನು ಇಲ್ಲದೆ ಇದ್ರೆ ನನ್ನಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ. ಸತ್ತು ಹೋಗ್ತೀನಿ ಕ್ಯಾಂಡಿ. ಏನ್ ರವಿ, ನೀವು ಬೇರೆ ಹುಡುಗರ ತರ ಮಾತಾಡ್ತಾ ಇದ್ದೀರಲ್ಲ. ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಪ್ರೀತಿನೇ ದೊಡ್ಡದಾ? ಅದಿಲ್ಲ ಅಂದ್ರೆ ನಿಮ್ಗೆಲ್ಲ ಬದುಕೋದಕ್ಕೂ ಆಗಲ್ವಾ? ಹೌದು ಕ್ಯಾಂಡಿ, ಪ್ರೀತಿನೇ ದೊಡ್ಡದು ರವಿ. ಅದಕ್ಕೆ ಈ ಸಾಗರನೇ ಸಾಕ್ಷಿ, ಆ ಆಕಾಶನೇ ಸಾಕ್ಷಿ, ಇಲ್ಲಿರೋ ಪ್ರತಿಯೊಬ್ಬ ಮನುಷ್ಯನು ಸಾಕ್ಷಿ. ಯಾಕೆ ಅಂದ್ರೆ ಪ್ರೀತಿ ಇಲ್ಲದೆ ಹೋದ್ರೆ ನಾನ್ ಮಾತ್ರ ಅಲ್ಲ, ಇಲ್ಲಿ ಯಾವುದೂ ಇಲ್ಲ. ಕ್ಯಾಂಡಿ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೋ. ಅಯ್ಯೋ ರವಿ, ನಾನು ಇವಾಗ ಸರಿಯಾದ ಜೋಡಿ ಅಲ್ಲ. ನಿಮ್ ಪ್ರೀತಿಗೆ ನಾನು ಅರ್ಹಳಲ್ಲ. ನಿಮ್ಗೆ ಒಂದು ಗುರಿ ಇದೆ, ಒಳ್ಳೆ ಕುಟುಂಬ ಇದೆ, ನನಗಿಂತ ಒಳ್ಳೆ ಹುಡುಗಿ ನಿಮಗೆ ಸಿಕ್ಕೇ ಸಿಗ್ತಾಳೆ. ಅದಕ್ಕೆ ನಾನು ಹೇಳೋದನ್ನ ಕೇಳಿ. ಈ ನಿಮಿಷನೇ ನಿಮ್ ಮನ್ಸಲ್ಲಿರೋ ಪ್ರೀತಿನ ಈ ಸಮುದ್ರದಲ್ಲಿ ಬಿಸಾಕ್ಬಿಟ್ಟು ಹೋಗಿರವಿ. ಆಗಲ್ಲ ಕ್ಯಾಂಡಿ, ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಹೊರತು ನನ್ ಪ್ರೀತಿನ ಕಳ್ಕೊಳಕ್ ಇಷ್ಟ ಇಲ್ಲ. ಈಗ ಹೇಳ್ತೀನಿ ಕೇಳು ಕ್ಯಾಂಡಿ, ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ಆ ಪ್ರೀತಿನ ಒಂದಿನ ನೀನೇ ಅರ್ಥ ಮಾಡ್ಕೊಂಡು ನನ್ನ ಹತ್ರ ಖಂಡಿತ ಬಂದು ಒಪ್ಕೋತೀಯ. ಅವತ್ತು ನಾನು ಈ ವಾಚನ ನನ್ನ ಪ್ರೀತಿ ಗುರುತಾಗಿ ನಿನ್ ಕೈ ಕಟ್ತೀನಿ. ಓಂ ಆದಿಶಕ್ತಿಯೇ ನಮಃ, ಓಂ ಪರಾಶಕ್ತಿಯೇ ನಮಃ, ಓಂ ಶಕ್ತಿಯೇ ನಮಃ. ಇಲ್ಲ ರವಿ, ಖಂಡಿತ ಅದು ನಡೆಯಲ್ಲ. ನಿಮ್ ಪ್ರೀತಿ ಗುರ್ತಿನ ಜೊತೆಗೆ ನಿಮ್ ಪ್ರೀತಿನೂ ಈ ಸಮುದ್ರದಲ್ಲಿ ಹೊರಟೋಯ್ತು ಅನ್ಕೊಳ್ಳಿ. ಕ್ಯಾಂಡಿ, ಏನ್ ಕ್ಯಾಂಡಿ ಹೀಗ್ ಮಾಡ್ಬಿಟ್ಟೆ? ಈ ಸಮುದ್ರದಲ್ಲಿ ಎಷ್ಟೋ ರಹಸ್ಯ ಅಡಗಿರುತ್ತೆ.
ಅದರ ಜೊತೆ ನಿಮ್ ಪ್ರೀತಿನೂ ಸೇರ್ಕೊಳ್ತು ಅನ್ಕೊಳ್ಳಿ. ಎಲ್ಲ ಮುಗ್ದೋಯ್ತು ಅಂತ ನಿನ್ ಮೋಚನ್ ಬಿಸಾಕ್ಬಿಟ್ಟೆ ಅಲ್ಲ. ಆದ್ರೆ ನಿಜ ಹೇಳ್ತೀನಿ ಕೇಳು, ಇನ್ಮೇಲೆ ಎಲ್ಲ ಶುರು ಆಗತ್ತೆ. ನೀನ್ ಮಹತ್ ಮಾತಿಗೂ ನಿಜ 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 ಅಂತ ಹೇಳ್ತಿದ್ಯಲ್ಲ, ಈಗ ನಾನೊಂದು ಹೇಳ್ತೀನಿ ಕೇಳಿಸ್ಕೊ. ನಾನು ಹೇಳಿದಾಗ ಏನಾದ್ರೂ ನಡೀಲಿಲ್ಲ ಅಂದ್ರೆ ನಾನು ನಿನ್ ಕಡೆಗೆ ತಿರುಗು ನೋಡೋದಿಲ್ಲ. ಈಗ ನೀನ್ ಬಿಸಾಕದಿಯಲ್ಲ ಆ ವಾಚು, ಮತ್ತೆ ದಡಕ್ ಬಂದು ಸೇರ್ತು ಅಂದ್ರೆ ನನ್ ಪ್ರೀತಿ ನಿಜಾನೇ ಕ್ಯಾಂಡಿ. ಆಗ ನೀನ್ ಒಪ್ಕೋತಿಯ ಹೇಳು, ಒಪ್ಕೋತಿಯಾ? ಬರಲ್ಲ ರವಿ. ಒಂದ್ ವೇಳೆ ಬಂದ್ರೆ ಹೇಳು, ನನ್ನ ಒಪ್ಕೋತಿಯ? ಬರಲ್ಲ ಅಂತ ಹೇಳದ್ನಲ್ಲ. ನೋಡಿದ್ರ ರವಿ, ಈ ಪ್ರಕೃತಿಗೆ ನಾವು ಒಂದಾಗೋದು ಇಷ್ಟ ಇಲ್ಲ.